ಪರಿವಾರದ ಜೊತೆ ಜೀವನ ಮಾಡ್ತಿದ್ದಾರಂದ್ರೆ ಈ ಒಂದು ಸರ್ಕಾರನೇ ಕಾರಣ. ನೀವು ಜನರ ವಿಶ್ವಾಸವನ್ನು ಗೆದ್ದಿದ್ದೀರಾ. ಪ್ರತಿ ಒಂದು ಪ್ರಾಮಿಸ್ ಎಲೆಕ್ಷನ್ಸ್ ಮುಂಚೆ ತುಂಬಾ ಪಾರ್ಟಿಗಳು ಮಾಡ್ತಾರೆ, ಬಟ್ ಅದನ್ನ ನಿಭಾಯಿಸಲ್ಲ. ಬಟ್ ನಿಜಕ್ಕೂ ನಿಮ್ಮ ಸರ್ಕಾರ ಅದನ್ನ ನಿಭಾಯಿಸಿದೆ. ಸೊ ಐ ವುಡ್ ಲೈಕ್ ಟು ಸೇ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಜೋರಾದ ಚಪ್ಪಾಳಿಯೋಡೆ ಜೊತೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡೋಣ. And Dinesh Gundurav sir, nanu my husband is a vascular surgeon Manipal Hospital alli 20 varshagalinda endovascular and vascular surgeon agidare, al consultant agidare. So health department bandu navu tumba hattiradinda nam manenalli prati ondu article agirabodu, Times of India agirabodu, that's my paper which I really read. Nimma prati ondu sadhanena tumba hattiradinda navu nortta idivi. ಸಿಟಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ನ ಇಂಪ್ರೂವೈಸ್ ಮಾಡೇ ಮಾಡ್ತಾ ಇದ್ದಾರೆ, ಬಟ್ ಬೆಂಗಳೂರು ಸಿಟಿ ಇಲ್ಲದೆ ಕಂಪ್ಲೀಟ್ ರೂರಲ್ ಏರಿಯಾಸ್ ಅಲ್ಲಿ ತುಂಬ ಒಂದು ಅವಶ್ಯಕತೆ ಇತ್ತು. ಹೇಗೆ ಮೆಡಿಸಿನ್ಸ್ ಇರಬಹುದು, ಕಾಸ್ಟ್ಲಿ ಮೆಡಿಸಿನ್ಸ್ ಇರಬಹುದು, ಕಾಸ್ಟ್ಲಿ ವ್ಯವಸ್ಥೆಗಳಿರ್ಬೋದು, ಕಾಸ್ಟ್ಲಿ ಸರ್ಜರೀಸ್ ಇರಬಹುದು, ಅಡ್ವಾನ್ಸ್ ಲೆವೆಲ್ ಟ್ರೀಟ್ಮೆಂಟ್ಸ್ ಇರಬಹುದು, ಹೇಗೆ ಅಲ್ಲಿ ತಲುಪಿಸೋಣ ಅಂತ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ನಮ್ಮ ಕರ್ನಾಟಕ ರಾಜ್ಯ ನಾವು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀವಿ. ನಿಮ್ಮಿಂದ ತುಂಬ ತುಂಬ ಜನ ಒಂದು ಒಳ್ಳೆ ಹೆಲ್ದಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ, ಬಿಕಾಸ್ ನೀವು ಅವ್ರನ್ನ ಚಿಕಿತ್ಸೆನ ನೀಡಿದ್ದೀರಾ. ಸೊ ಅದಕ್ಕೂ ತುಂಬ ತುಂಬ ಧನ್ಯವಾದ. ಇಲ್ಲೇ ಬಂದಿರೋ ತುಂಬ ಹೆಚ್ ಐ ವಿ ಪೇಷಂಟ್ಸ್ ಅದಕ್ಕೆ ಒಂದು ಆಧಾರ, ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಫಾರ್ ಆಲ್ ದ ಸರ್ವಿಸಸ್ ದಟ್ ಯು ಆರ್ ಡೂಯಿಂಗ್ ಟುವರ್ಡ್ಸ್ ಆಲ್ ದ ಪೀಪಲ್ ಇನ್ ದ ಕರ್ನಾಟಕ ಸ್ಟೇಟ್. ಆ್ಯಂಡ್ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಹೆಚ್ ಐ ವಿ ಬಗ್ಗೆ ಒಂದಷ್ಟು ಕಾಳಜಿ ಜನರಲ್ಲಿ ನಾವು ಸ್ಪ್ರೆಡ್ ಮಾಡಬೇಕು. ಹೆಚ್ ಐ ವಿ ಏನು ಅಂತ ಇನ್ನೂ ತುಂಬ ಜನರಿಗೆ ಇದು ಏನಂತನೂ ಗೊತ್ತಿಲ್ಲ. ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್, ಇದೊಂದು ಹೆಚ್ಚಾಗಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಆಗಿರ್ಬೋದು, ಅಥವಾ ಕೆಲವೊಬ್ಬರು ಚಿಕ್ಕ ಮಗುವಾಗಿ ಹುಟ್ಟಿದಾಗಲೇ ತಾಯಿಗೆ ಹೆಚ್ ಐ ವಿ ಇದ್ದರೆ ಮಗುನೇ ಹೆಚ್ ಐ ವಿ ಪಾಸಿಟಿವ್ ಆಗಿ ಹುಟ್ಟಿ ಬರುತ್ತೆ. ಬಟ್ ಇದರ ಬಗ್ಗೆ ಹೆಚ್ಚಾಗಿ ಕಾಳಜಿನ ಹಂಚ್ತಾ ಇರೋದು ನಮ್ಮ ಸಮಾಜದ ರಿಯಲ್ ಹೀರೋಸ್ ಅಂದರೆ ಡಾಕ್ಟರ್ಸೇ ಅಂತ ಹೇಳಬಹುದು. ತುಂಬಾ ಒಂದು ಚಿಕ್ಕ ಕತೆ ಹೇಳಬೇಕಂದ್ರೆ, ಕೋವಿಡ್ ಟೈಮಲ್ಲಿ ಐ ಯೂಸ್ ಟು ಟೆಲ್ ಮೈ ಹಸ್ಬೆಂಡ್, ಆಚೆ ಒಳ್ಳೆ ತುಂಬ 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 ಜಾಸ್ತಿ ಮರಣಗಳು ನಡೀತಾ ಇತ್ತು. ನಾನು ನನ್ನ ಹಸ್ಬೆಂಡ್ ಕಡೆ ನೋಡಿಬಿಟ್ಟು, ನಮ್ಮ ಹತ್ರ ಭಗವಂತ ಕೊಟ್ಟಿರೋದೆಲ್ಲ ಇದೆ, ದಯವಿಟ್ಟು ನೀವು ಡ್ಯೂಟಿಗೆ ಹೋಗಲೇಬೇಡಿ, ಆಚೆ ತುಂಬ ಡೇಂಜರ್ ಇದೆ, ನಿಮಗೇನಾದರೂ ಆದರೆ ನಮ್ಮ ಪರಿವಾರಕ್ಕೆ ಏನಾಗುತ್ತೆ, ನಮಗೇನಾಗುತ್ತೆ ಅಂತ ನಾನು ಕೈ ಹಿಡಿದು ರಿಕ್ವೆಸ್ಟ್ ಮಾಡಿಬಿಟ್ಟು ಅಳ್ತಾ ಇದ್ದೆ. ಬಿಕಾಸ್ ಅಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಜನ ಆಚೆ ಸಾಯ್ತಾ ಇದ್ರು. ಸೊ ಅವ್ರು ಅವಾಗ ಹೇಳಿದ್ರು, ಇಲ್ಲ ನಾವು ಡಾಕ್ಟರ್ಸ್ ಆಗಿರದೆ ಜನರಿಗೆ ವಾಸಿ ಮಾಡೋದಕ್ಕೆ, ಜನರಿಗೆ ಕಾಪಾಡೋದಕ್ಕೆ, ನನ್ನ ಜೀವನ ನಾನು ಎಷ್ಟೇ ರಿಸ್ಕ್ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ಒಂದು ಕಾಲದಲ್ಲಿ ಕೋವಿಡ್ ಪೀಕಲ್ಲಿ ನಡೀತಾ ಇತ್ತು, ಕೋವಿಡ್ ಆವಾಗ ಕೋವಿಡ್ ನಡೀತಾ ಇರೋ ಟೈಮಲ್ಲಿ ನಾನು ಹೆದರ್ಕೊಂಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ರೆ ನಾನು ನನ್ನ ಒಂದು ವೃತ್ತಿನ ಡೆಫಿನೆಟ್ಲಿ ಜಸ್ಟಿಸ್ ಮಾಡಲ್ಲ. ಸೊ ಈ ಥರ ಒಂದು ಮನ್ಸು ಇಟ್ಕೊಂಡಿರೋ ಪ್ರತಿ ಒಬ್ಬರು ಡಾಕ್ಟರ್ಸ್ ತುಂಬಾ ಸರ್ವಿಸ್ ಮಾಡಿದ್ದೀರಾ. ಆ್ಯಂಡ್ ಈ ಒಂದು ಹೆಚ್ ಐ ವಿ ಏಡ್ಸ್ ಬಗ್ಗೆ ಕಾಳಜಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ನೀವೇ ಸ್ಪ್ರೆಡ್ ಮಾಡಿದ್ದೀರಾ. ಈ ಒಂದು ನಾಲೆಡ್ಜನ್ನು ಏನು ಹೇಳ್ತೀವಿ, ಹೆಚ್ ಐ ವಿಯಿಂದ ಹೇಗೆ ನಾವು ಸೇಫ್ ಆಗಿ ಬದುಕಬೇಕಂತ. ಸೊ ಫಸ್ಟ್ಲಿ ಎಲ್ಲ ಎಲ್ಲ ಡಾಕ್ಟರ್ಸ್ಗೆ ಮಾಡ್ತಾ ಇರೋ ಇಷ್ಟು ಅದ್ಭುತವಾದ ಸರ್ವಿಸ್ಗೋಸ್ಕರ ಚಪ್ಪಾಳೆ ಹೊಡಿರಿ. ಇಷ್ಟೇನಾ ಚಪ್ಪಾಳೆ ಡಾಕ್ಟರ್ಸ್ಗೆ, ನಾವೆಲ್ಲ ಬದುಕಿರೋದೇ ಡಾಕ್ಟರ್ಸಿಂದ. ದೇವರಾದ್ಮೇಲೆ ಭೂಮಿ ಮೇಲೆ ದೇವರಂದ್ರೆ ಮೊದಲ ದೇವರು ಡಾಕ್ಟರ್ಸೇ ಅಂತ ಹೇಳ್ತಾರೆ. ಬಿಕಾಸ್ ಅವರಿಂದಾನೇ ನಮ್ಮ ಜೀವನ ಇನ್ನೂ ಉದ್ದ ಆಗೋದು, ನಮ್ಮ ಕಾಯಿಲೆ ಎಲ್ಲ ವಾಸಿ ಆಗೋದು. ಸೊ ಥ್ಯಾಂಕ್ ಯು ಟು ಆಲ್ ದ ಡಾಕ್ಟರ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.